ರಮಣ. ಇಲ್ಲ ಇಲ್ಲ, ನಾನ್ ನೋಡ್ತಿಲ್ಲ, ನಾನ್ ನೋಡ್ತಿಲ್ಲ. ಅದ್ ಗೊತ್ತು, ಬಾಯ್. ವಾವ್, ನನ್ ಫೇವರೇಟ್ ಚಾಕ್ಲೇಟ್. ನಿಂಗೆ ಗೊತ್ತಾಯ್ತು ನೋಡಿದ್ಯಾ, ಶಾರದಜ್ಜಿ ಹತ್ರ ನಿನ್ಗೆ ಏನಿಷ್ಟ ಏನಿಷ್ಟ ಎಲ್ಲ ಎಲ್ಲದನ್ನು ಕೇಳಿ ತಿಳ್ಕೊಂಡಿದೀನಿ. ತೋ ನೀನು. ಎಸ್. ರಮಣ, ಇದರಲ್ಲಿ ನಂಗ ಅರ್ಧ ಕೊಡ್ತೀಯ ತಾನೆ? ಯಾಕಂದ್ರೆ ದೊಡ್ಡವ್ರು ಹೇಳಿದಾರೆ ಗಂಡ ಹೆಂಡತಿ ಅಂದ್ಮೇಲೆ ಎಲ್ಲದನ್ನು ಶೇರ್ ಮಾಡ್ಕೋಬೇಕು ಅಂತ. ಕೊಡ್ತೀನಿ. ಏನಾಯ್ತು, ಯಾಕೆ ಹೀಗ್ ನೋಡ್ತಿದ್ಯಾ? ಏನಿಲ್ಲ, ನೀನ್ ಹಾಡು ಎಷ್ಟು ಮುಂತಾಗಿ ಹಾಡ್ತೀಯಾ, ಆ ರ್ಯಾಪರ್ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ತೆಗಿತಾ ಇದೀಯಾ, ಸಖತ್ ಕ್ಯೂಟ್ ನೀನು ಅಂತ ನೋಡ್ತಾ ಇದ್ದೆ ಅಷ್ಟೆ. ಇಲ್ಲ, ನಿನ್ನಷ್ಟೇನು ಇಲ್ಲ, ನೀನಂತೂ ತುಂಬಾ. ನಾನು ತುಂಬಾ? ಇಲ್ಲ, ಏನೂ ಇಲ್ಲ. ಪ್ಲೀಸ್ ಹೇಳು ರಮಣ, ಹೇಳು ಪ್ಲೀಸ್. ಅದು ನೀನು ತುಂಬಾ ಚೆನ್ನಾಗಿದೀಯ, ಅಪ್ಸರೆ ಅಂತಾರಲ್ಲ ಹಾಗಿದೀಯ. ಹೌದು, ಏನಿದು ಫನ್ ಸಂಡೇ? ಏ, ಫನ್ ಸಂಡೇ? ಅಯ್ಯೋ, ಸಂಡೇ ದಿನ ನಾವೆಲ್ಲರೂ ಮನೆಯವ್ರು ಸೇರಿ ತುಂಬಾ ಮಜಾ ಮಾಡ್ತೀವಿ, ತುಂಬಾ ಆಟ ಆಡ್ತೀವಿ. ಹೌದಾ? ಏನೇನು ಆಟ ಆಡ್ತೀರಾ? ಮೊದ್ಲೆಲ್ಲ ಕ್ರಿಕೆಟ್, ಬ್ಯಾಡ್ಮಿಂಟನ್, ಮ್ಯೂಸಿಕಲ್ ಚೇರ್, ಆಮೇಲೆ ಡಂಪ್ಷೇರ್ಸ್ ಆಡ್ತಿದ್ವಿ. ಏನದು ಡಂಪ್ಷೇರ್ಸ್? ಏ, ಡಂಪ್ಷೇರ್ಸ್ ಏನಂತ ಗೊತ್ತಿಲ್ವಾ ನಿನ್ಗೆ? ಅಯ್ಯೋ, ಎರಡ್ ಟೀಮ್ ಇರತ್ತೆ. ಇವಾಗ ನನ್ಗೊಂದು ಮೂವಿ ಹೆಸರು ಹೇಳ್ತಾರೆ, ನಾನು ಅದನ್ನ ಆಕ್ಟ್ ಮಾಡಿ ತೋರಿಸ್ಬೇಕು. ಅಕಸ್ಮಾತ್ ನೀವು ಅದನ್ನ ಕರೆಕ್ಟಾಗಿ ಗೆಸ್ ಮಾಡಿದ್ರೆ ನನಗೆ ಪಾಯಿಂಟ್ ಸಿಗತ್ತೆ. ಏನಾಯ್ತು, ಯಾಕೆ ನಗ್ತಿದ್ಯಾ? ಅದು ಅದು ಡಂಪ್ ಶರ್ಟ್ಸ್ ಅಲ್ಲ, ಡಂಪ್ ಶರಾಟ್ಸ್. ಏನೋ ಏನಂದೆ? ಮುದ್ದು ಅಂದೆ. ಅಲ್ಲ, ಅದನ್ನು ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀಯ, ಬ್ರಿಲಿಯಂಟ್ ನೀನು. ಹೌದಾ? ಹೌದು. ಇವತ್ತೇನೆಲ್ಲ ಆಟ ಆಡಿಸ್ತಾರೆ? ಅದಿನ್ನೇನು ಡಿಸೈಡ್ ಆಗಿಲ್ಲ. ನೀನ್ ಮನೆಗೆ ಬಂದ್ಮೇಲೆ ಇದು ಫಸ್ಟ್ ಫನ್ ಸಂಡೇ ಅಲ್ವಾ, ಸೊ ಮೋಸ್ಟ್ಲಿ ಇವಾಗ ಡಿಸೈಡ್ ಮಾಡ್ತಾರೆ. ಬಟ್ ನೀನಂತೂ ತುಂಬಾನೇ ಎಂಜಾಯ್ ಮಾಡ್ತೀಯ. ನಿನ್ನ ಜೊತೆಗೆ ಇದ್ರೆ ಯಾವ ಆಟ ಆದ್ರೂ ನಾನು ಎಂಜಾಯ್ ಮಾಡ್ತೀನಿ. ನೀನ ಜೊತೆಗೆ ಇರ್ತೀಯ ತಾನೆ? ಸರಿ, ನಿನ್ ಜೊತೆನೆ ಇರ್ತೀನಿ. ನಾನು ನೀನು ಒಂದ್ ಟೀಮ್ ತಾನೆ? ನಾನು ನೀನು ಒಂದ್ ಟೀಮ್. ಪಕ್ಕಾ? ಪಕ್ಕಾ.